Welcome to Commerce Classes. Ivatina ondu video dalli profit and loss appropriation account 6 marks ge yav riti questions ge na answer madbeku anta nodona. Tumba simple agirutte. Hage na first to format na discuss madana. Adad mele ond problem na example agi tagolona. First to profit and loss appropriation account ge format yav riti ide anta nodona. ಈ ಫಾರ್ಮೆಟನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಸಿಂಪಲ್ಲಾಗಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೋಡಿ, ಈ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್, ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು 4 ಕಾಲಮ್ ಬರುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್. ಈ ಡೆಬಿಟ್ ಸೈಡಲ್ಲಿ ಏನಿದೆ ಮತ್ತು ಕ್ರೆಡಿಟ್ ಸೈಡಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಒಂದು ಬಿಸ್ನೆಸ್ಸಲ್ಲಿ ಏನೊಂದು ಪ್ರಾಫಿಟ್ ಆಗಿದೆ, ಲಾಸ್ಟ್ ಇಯರಲ್ಲಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ ಕೊಟ್ಟಿರ್ತಾರೆ. ಆ ಇನ್ಫಾರ್ಮೇಷನ್ನ ಏನು ಮಾಡ್ತೀವಿ, ಪ್ರಾಫಿಟ್ ಆಗಿದ್ರೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ತಗೊಳ್ತೀವಿ. ನೆಟ್ ಪ್ರಾಫಿಟ್ ಪ್ರಾಫಿಟ್ ಆಗಿರೋದನ್ನು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಇನ್ ಕೇಸ್ ಏನಾದರೂ ನಮಗೆ ಲಾಸ್ಟ್ ಇಯರಲ್ಲಿ ಲಾಸ್ ಆಗಿತ್ತು ಅಂತ ಹೇಳಿದರೆ ಅದನ್ನು ಡೆಬಿಟ್ ಸೈಡಲ್ಲಿ ತಗೊಳ್ತೀವಿ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ನೆಟ್ ಲಾಸ್, ಎಷ್ಟು ಅಮೌಂಟ್ ಲಾಸ್ ಆಗಿರುತ್ತೆ ಅಷ್ಟು ಅಮೌಂಟನ್ನು ತಗೊಳ್ತೀವಿ. ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಸೈಡು, ಲಾಸ್ ಆಗಿದ್ರೆ ಡೆಬಿಟ್ ಸೈಡು. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಅದಾದ ಮೇಲೆ ಯಾವುದಾದ್ರೂ ಒಂದು ಅಮೌಂಟು ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಬಿಸ್ನೆಸ್ಗೆ ಇನ್ಕಮ್ ಆಗ್ತಾ ಇದೆ ಅಂತ ಹೇಳಿದರೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಯಾರೋ ಪಾರ್ಟ್ನರ್ ಒಂದು ಡ್ರಾಯಿಂಗ್ಸ್ ಮಾಡಿದ್ದಾನೆ, ಅಂದರೆ ಸ್ವಲ್ಪ ಅಮೌಂಟನ್ನು ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡಿದ್ದಾನೆ ಬಿಸ್ನೆಸ್ ಅಮೌಂಟನ್ನು, ಅದಕ್ಕೆ ಅವನೇನು ಮಾಡಬೇಕಾಗುತ್ತೆ, ಇಂಟ್ರೆಸ್ಟನ್ನು ಕಟ್ತಾನೆ. ಸೊ ಬಿಸ್ನೆಸ್ಗೆ ಬಡ್ಡಿ ಬರ್ತದೆ ಅಂತ ಹೇಳಿದರೆ ಇನ್ಕಮ್ ಅಲ್ವಾ, ಸೊ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮಲ್ಲೂ ಕೂಡ ಇದೊಂದೇ ಒಂದು ಏನಾಗುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ನೆಕ್ಸ್ಟು ಡೆಬಿಟ್ ಸೈಡಲ್ಲಿ ಏನೇನೆಲ್ಲ ಬರುತ್ತೆ, ನಮ್ಮ ಬಿಸ್ನೆಸ್ಸಿಂದ ಏನು ಆಚೆ ಹೋಗ್ತಿದೆ, ನಮ್ಮ ಬಿಸ್ನೆಸ್ಸಿಂದ ನಾವು ಪಾರ್ಟ್ನರ್ಸ್ಗೆ ಏನು ಕೊಡ್ತಾ ಇದ್ದೀವಿ ಅದೆಲ್ಲದೂ ಕೂಡ ಆಚೆ ಹೋಗುತ್ತೆ. ಫಸ್ಟ್ ಏನಿದೆ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ಏನಾದರೂ ನಾವು ಪಾರ್ಟ್ನರ್ಸು ಏನಾಗಿರುತ್ತೆ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತಾರೆ ಫಸ್ಟ್ ಟೈಮ್ ಇನಿಷಿಯಲಾಗಿ, ಇನಿಷಿಯಲಾಗಿ ಮಾಡಿರ್ಬೋದು ಇಲ್ಲ ಅಡಿಷನಲಾಗಿ ಮಾಡಿರ್ಬೋದು, ಆ ಕ್ಯಾಪಿಟಲ್ ಮೇಲೆ ಏನು ಮಾಡ್ತೀವಿ, ಇಂಟ್ರೆಸ್ಟನ್ನು ಕೊಡ್ತೀವಿ, ಬಡ್ಡಿ ಕೊಡ್ತೀವಿ. ಸೊ ನಮ್ಮ ಬಿಸ್ನೆಸ್ಸಿಂದ ಆಚೆ ಹೋಗುತ್ತೆ. ಮತ್ತು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸಾರಿ ಇದು ಸ್ಯಾಲರಿ ಹಾಕಬೇಕು. ಏನಾದರೂ ಟು ಪಾರ್ಟ್ನರ್ಸ್ ಸ್ಯಾಲರಿ ಅಕೌಂಟ್, ನಾವು ಯಾವುದಾದ್ರೂ ಪಾರ್ಟ್ನರ್ಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಅಂದರೆ ಅದು ಕೂಡ ನಮ್ಮ ಬಿಸ್ನೆಸ್ಸಿಂದ ಆಚೆ ಹೋಗ್ತಿದೆ, ಡೆಬಿಟ್ ಸೈಡೇ ತೊಗೊಳ್ತೀವಿ, ಅಮೌಂಟನ್ನು ಹಾಕ್ತೀವಿ. ಪರ್ ಮಂತಿಗೆ ಕೊಟ್ಟಿದ್ರೆ ಒನ್ ಇಯರ್ಗೆ ಈಗ 1000 ಪರ್ ಮಂತ್ ಅಂತ ಇದ್ದರೆ 1000 × 12 ಹಾಕ್ತೀವಿ, ಇಲ್ಲ ಪರ್ ಆ್ಯನಮ್ಗೆ ಡೈರೆಕ್ಟಾಗಿ ಕೊಟ್ಟಿದ್ರೆ ಅಮೌಂಟನ್ನು ತೊಗೊಳ್ತೀವಿ. ನೆಕ್ಸ್ಟು ಏನಾದರೂ ಪಾರ್ಟ್ನರ್ಸ್ಗೆ ನಾವು ಕಮಿಷನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಟು ಕಮಿಷನ್ ಅಕೌಂಟ್ ಅಂತ ತೊಗೊಳ್ತೀವಿ. ಇದಿಷ್ಟೇ, ಇಲ್ಲೇನು ಬರುತ್ತೆ, ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ಈ ಸೈಡ್ ತೊಗೊಳ್ತೀವಿ, ಇಲ್ಲ ಲಾಸ್ ಇದ್ದರೆ ಡೆಬಿಟ್ ಸೈಡ್ ಬರುತ್ತೆ. ಏನಾದರೂ ಬಿಸ್ನೆಸ್ಗೆ ಬರ್ತದೆ ಅಂತ ಹೇಳಿದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ನಮ್ಮ ಬಿಸ್ನೆಸ್ಸಿಂದ ಆಚೆ ಹೋಗೋದು ನಾವು ಪಾರ್ಟ್ನರ್ಸ್ಗೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡೋದಾಗಿರ್ಬೋದು, ಸ್ಯಾಲ್ರಿ ಕೊಡೋದು, ಕಮಿಷನ್ ಕೊಡೋದು, ಎಲ್ಲದೂ ಕೂಡ ಏನಾಗುತ್ತೆ, ಡೆಬಿಟ್ ಸೈಡಲ್ಲಿ ಬರುತ್ತೆ. ಅದಾದ ಮೇಲೆ ಟೋಟಲ್ ಮಾಡಬೇಕು, ಟೋಟಲ್ ಯಾವ ಕಡೆ ಜಾಸ್ತಿ ಇರುತ್ತೆ. ಇನ್ ಕೇಸ್ ಇನ್ಕಮ್ ಸೈಡು ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ ಅದೇ ಟೋಟಲ್ನ ಎರಡೂ ಸೈಡ್ ಹಾಕ್ತೀವಿ, ಆಗಿಲ್ಲಿ ನಮಗೇನು ಬರುತ್ತೆ, ಪ್ರಾಫಿಟ್ ಬರುತ್ತೆ. ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ಬಿಟ್ಟು ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಎ ಬಿ ಅಂತ ಇಬ್ಬರು ಇದ್ದರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದೇ ಏನಾದರೂ ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ, ಇನ್ಕಮ್ ಕಡಿಮೆ ಇದೆ ಅಂತ ಹೇಳಿದರೆ ಲಾಸ್ ಬರುತ್ತೆ. ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಎಷ್ಟು ಲಾಸ್ ಆಗಿದೆ ಅಷ್ಟನ್ನು ಹಾಕ್ತೀವಿ, ಅದನ್ನು ಕೂಡ ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದಿಷ್ಟು ಫಾರ್ಮೆಟ್ ಆಗುತ್ತೆ. 2022ರಲ್ಲಿ ಏನೊಂದು ಕ್ವಶನ್ ಕೇಳಿದ್ರು, ಆ ಕ್ವಶನ್ನ ತೊಗೊಂಡಿದ್ದೀನಿ. ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್ ಕಮೆನ್ಸ್ಡ್ ಬಿಸ್ನೆಸ್ ಆನ್ 1/4/2020. ಏಪ್ರಿಲ್ ಫಸ್ಟು ಎಕ್ಸ್ ಮತ್ತು ವೈ ಏನು ಮಾಡ್ತಾಯಿದ್ದಾರೆ, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2. ಏನೇ ಒಂದು ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಏನು ಮಾಡ್ತಾಯಿದ್ದಾರೆ, 3:2 ರೇಷಿಯೋದಲ್ಲಿ ಶೇರ್ ಮಾಡ್ತಾಯಿದ್ದಾರೆ. ಫಸ್ಟು ವಿತ್ ಕ್ಯಾಪಿಟಲ್ ಆಫ್ ₹2 lakh ಆ್ಯಂಡ್ 1,50,000. 1,50,000 ಮತ್ತು 2 lakh ರುಪೀಸನ್ನು ಕ್ಯಾಪಿಟಲ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ದೇ ಅರ್ನ್ಡ್ ಪ್ರಾಫಿಟ್ ಆಫ್ ₹80,000 ಪರ್ ಇಯರ್ ಬಿಫೋರ್ ಅಲೋವಿಂಗ್. ಅಂದರೆ ಇದನ್ನೆಲ್ಲದನ್ನು ಕೂಡ ಅಲೋ ಮಾಡೋದಕ್ಕೂ ಮುಂಚೆ 80,000 ರುಪೀಸ್ ಪ್ರಾಫಿಟ್ ಇದೆ, ಲಾಸ್ಟ್ ಇಯರಲ್ಲಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ.
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಹೇಳ್ತಾ ಇದ್ದಾರೆ. ಏನೊಂದು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ರು 2 ಲ್ಯಾಕ್ ಮತ್ತು 1,50,000 ಅದ್ರ ಮೇಲೆ 10% ಇಂಟ್ರೆಸ್ಟನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 2,000 and 1,000. ಎಕ್ಸು ಮತ್ತು ವೈ ಇಬ್ಬರು ಪಾರ್ಟ್ನರ್ಸ್ ಕೂಡ ಒಂದು ಅಮೌಂಟನ್ನು ಡ್ರಾ ಮಾಡಿದ್ರು, ಅದ್ರ ಮೇಲೆ ಎಕ್ಸ್ ಏನು ಮಾಡ್ತಾ ಇದ್ದಾನೆ 2,000 ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾನೆ, ವೈ ಏನು ಮಾಡ್ತಾ ಇದ್ದಾನೆ 1,000 ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾನೆ. ಕಮಿಷನ್ ಪೇಯಬಲ್ ಆಫ್ ಎಕ್ಸ್, ಎಕ್ಸ್ಗೆ ಏನು ಮಾಡ್ತಾ ಇದ್ದಾರೆ ಕಮಿಷನ್ನ ಕೊಡ್ತಾ ಇದ್ದಾರೆ ಬಿಸ್ನೆಸ್ಸಿಂದ. ಸೊ ಎಷ್ಟು 2,000 per annum, ಒಂದು ವರ್ಷಕ್ಕೆ 2,000 rupees ಕೊಡ್ತಾ ಇದ್ದಾರೆ. ನೆಕ್ಸ್ಟು ಸ್ಯಾಲರಿ ಪೇಯಬಲ್ ಟು ವೈ, ವೈಗೆ ಸ್ಯಾಲರಿ ಕೊಡ್ತಾ ಇದ್ದಾರೆ 4,000 rupeesನ ಒಂದು ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಇಷ್ಟನ್ನು ಯೂಸ್ ಮಾಡಿಬಿಟ್ಟು ಇಂಟ್ರೆಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದ್ದಾರೆ. 6 marks ಎರಡು 2022 ಕೇಳಿರೋ ಕ್ವಶನ್. ಸೊಲ್ಯೂಷನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ಇಯರ್ ಎಂಡೆಡ್ 31st March 2021 ಮೇಲೆ ಎಡ್ಡಿಂಗ್ ಹಾಕಬೇಕು. ಅದಾದಮೇಲೆ ಕಾಲಮ್ಸನ್ನು ಹಾಕಬೇಕು, 4 columns ಬರುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್, ಕ್ರೆಡಿಟ್. ಈ ಸೈಡಲ್ಲಿ ಏನು ಮಾಡ್ತೀವಿ, ಪ್ರಾಫಿಟ್ ಏನಾದರೂ ಇದ್ದರೆ ಹಾಕ್ತೀವಿ, ಈ ಸೈಡಲ್ಲಿ ಲಾಸ್ ಇದ್ದರೆ ಹಾಕ್ತೀವಿ. ನಮಗೆ ಲಾಸ್ಟ್ ಇಯರಲ್ಲಿ ಏನಾಗಿದೆ 80,000 rupees ಪ್ರಾಫಿಟ್ ಆಗಿದೆ. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ 80,000 rupees. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ರುಪೀಸ್ 2,000 x and y 1,000 rupees ಇದೆ. ಸೊ ಆ ಇಂಟ್ರೆಸ್ಟನ್ನು ಹಾಕ್ತಾ ಇದ್ದೀವಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಕ್ಸ್ 2,000 rupees, ವೈ 1,000 rupees. ಟೋಟಲ್ ಎಷ್ಟಾಯಿತು 3,000 rupees. ನೆಕ್ಸ್ಟು ಈ ಸೈಡಲ್ಲಿ ಏನೇನು ಬರುತ್ತೆ, ನಾವು ಬಿಸ್ನೆಸ್ಸಿಂದ ಏನು ಪಾರ್ಟ್ನರ್ಸ್ಗೆ ಕೊಡ್ತಾ ಇದ್ದೀವಿ ಅದು ಬರುತ್ತೆ. ಫಸ್ಟು 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಎಕ್ಸ್ ಮತ್ತು ವೈದು ರೆಸ್ಪೆಕ್ಟಿವ್ ಆಗಿ ಕೊಟ್ಟಿದ್ದಾರೆ 2 lakh rupees. ಎಕ್ಸ್ದು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾನೆ 1,50,000, ವೈದು ಮಾಡಿದ್ದಾನೆ. ಎಕ್ಸು 2 lakh rupees ಕ್ಯಾಪಿಟಲ್ ಹಾಕಿದ್ದಾನೆ, ವೈ 1,50,000 ಹಾಕಿದ್ದಾನೆ. ಅದ್ರ ಮೇಲೆ 10% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. 2 lakh x 10/100 = 20,000. 1,50,000 × 10/100 = 10% ಅಂತ ಹೇಳಿದರೆ 15,000 ಆಗುತ್ತೆ, ಟೋಟಲ್ 35,000. ನೆಕ್ಸ್ಟು ಎಕ್ಸ್ಗೆ ಕಮಿಷನ್ನ ಕೊಡ್ತಾ ಇದ್ದೀವಿ 2,000 per annum ಅಂತ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಹಾಕ್ತಾ ಇದ್ದೀವಿ. ನೆಕ್ಸ್ಟು ವೈಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಅದು ಕೂಡ ಪರ್ ಆ್ಯನಮ್ ಅಂತ ಇದೆ, 4,000 ಇದೆ, ಡೈರೆಕ್ಟಾಗಿ ಹಾಕ್ತಾ ಇದ್ದೀವಿ. ಇದಿಷ್ಟೇ ಕೊಟ್ಟಿರೋದು. ಇದಾದಮೇಲೆ ಟೋಟಲ್ ಮಾಡಬೇಕು. ನಮಗೆ ಇನ್ಕಮ್ ಸೈಡ್ ಟೋಟಲ್ ಜಾಸ್ತಿ ಬರ್ತದೆ, 83,000 ಬರ್ತದೆ. ಅದನ್ನು ಎರಡೂ ಸೈಡ್ ಹಾಕ್ಬಿಟ್ಟು ಉಳಿದಿರೋ ಅಮೌಂಟ್, ಏನು ಒಂದು ಎಕ್ಸ್ಪೆನ್ಸಸ್ ಇದೆ ಅದನ್ನು ಲೆಸ್ ಮಾಡಬೇಕು. ಅದಾದಮೇಲೆ ನಮಗೆ 42,000 ಏನಾಗಿದೆ ಪ್ರಾಫಿಟ್ ಉಳಿದಿದೆ, 2 partners ಕ್ಯಾಪಿಟಲ್ ಅಕೌಂಟ್. ಅದನ್ನು ನಾವು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ಎಕ್ಸ್ಗೆ ಮತ್ತು ವೈಗೆ. 42,000 ಯಾವುದ್ರ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ ಕ್ವಶನಲ್ಲಿ 3:2. ಆ ಒಂದು ರೇಷಿಯೋದ ಬೇಸ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 42,000 3/5, 3:2 ಕೊಟ್ಟಿದ್ದಾರೆ ಅಂದರೆ ಎಕ್ಸ್ದು 3/5 ಆಗುತ್ತೆ, ವೈದು 2/5 ಆಗುತ್ತೆ. ಈ 5 ಹೇಗೆ ಬಂತು ಅಂದರೆ 3 + 2 = 5. ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ, ಸಿಂಪಲ್ ಆಗಿರುತ್ತೆ. ಇಷ್ಟನ್ನು ಮಾಡಿದರೆ 6 marks ನಿಮಗೆ ಈ ಒಂದು 2022 ಕೇಳಿರೋ ಕ್ವಶನ್.